ಮಾಜಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಶಾಸಕ ಸಿಟಿ ರವಿ ವಿರುದ್ದ ಇದೇ ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಹೇಳಿದರು. ನಗರದ ಪ್ರೆಸ್ಕ್ಲಬ್ನಲ್ಲಿ ಮಾತನಾಡಿದ ಅವರು, ಸಿಟಿ ರವಿ ಇಂತಹ ಕುಲಗೆಟ್ಟ ಮಾತುಗಳನ್ನು ಆಡಬಾರದಿತ್ತು ಎಂದು ಬಿಜೆಪಿ ಪಕ್ಷದವರೇ ಹೇಳುತ್ತಿದ್ದಾರೆ. ದೊಡ್ಡವರ ಬಗ್ಗೆ ಮಾತನಾಡಿ ನಾನು ದೊಡ್ಡವನಾಗಬಹುದು ಎಂದುಕೊಂಡಿದ್ದಾರೆ. ಮೊದಲು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಲಿ ಎಂದು ಎಚ್ಚರಿಸಿರುವ ಗಾಯತ್ರಿ ಶಾಂತೇಗೌಡ, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ದೊಡ್ಡ ಹರಿಶ್ಚಂದ್ರನಂತೆ ಮಾತಾಡ್ತಾ ಇದ್ದಾರೆ. ಅನೇಕ ರಸ್ತೆಗಳು ಗುಂಡಿ ಬಿದ್ದಿರೋಂಥದ್ದು, ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಕೋಟೆ ಕೆರೆ ಇರ್ಬೋದು, ಬಸವನಹಳ್ಳಿ ಕೆರೆ ಇರ್ಬೋದು, ಐಜಿ ರಸ್ತೆ ಇರ್ಬೋದು, ಅದು ಮಾರ್ಕೆಟ್ ರಸ್ತೆ ಇರ್ಬೋದು. ಇವತ್ತು ನಿಮ್ಮ ಪತ್ರಿಕಾ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ನಾವು ಈಜುಡಿ ನೀರು ಕುಡಿತಾ ಇದ್ದೀವಿ ಅಂತ. 10-12 ವರ್ಷದಿಂದ ಈಜುಡಿ ಕೆಲಸವನ್ನು ಮಾಡಿ ನಾನು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಬಗ್ಗೆ, ವಿರೋಧ ಪಕ್ಷದ ನಾಯಕರಾಗಿರುವಂಥವ್ರ ಬಗ್ಗೆ ಹಗುರವಾದ ಮಾತುಗಳನ್ನ ಆಡಿದ್ದಾರೆ. ಅದು ಯಾವತ್ತಿಗೂ ಅದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಖಂಡಿಸ್ತದೆ ಕಾಂಗ್ರೆಸ್ ಪಕ್ಷ. ಆದರೆ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಬೇರೆಯವರು ದೊಡ್ಡ ದೊಡ್ಡವ್ರ ಬಗ್ಗೆ ಮಾತನಾಡಿದ್ರೆ ನಾನು ದೊಡ್ಡ ಮನುಷ್ಯ ಆಗಬಹುದು ಅಂತ ಹೇಳಿ ಅವರ ಭಾವನೆಯಾಗಿದೆ. ಅದನ್ನು ಬಿಟ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡಲಿ ಅವರು. ಇವತ್ತು ಈಜುಡಿ ನೀರು ನಿಮಗೆ ಇದರಲ್ಲಿ ಹೋಗ್ತಾ ಇದೆ, ಯಾವುದು ನಲ್ಲಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ಅದನ್ನು ನೀನು ಸರಿ ಮಾಡು, ರಸ್ತೆಗಳನ್ನ ಸರಿ ಮಾಡಿರಿ, ನೀವು ಒತ್ತುವರಿಯಾಗಿರೋದನ್ನ ನೀವು ಬಿಡಿಸ್ಕೊಡಿ, ಎಲ್ಲ ಕಾಂಟ್ರಾಕ್ಟರ್ಗಳು ನಿಮ್ಮವರೇ ಆಗಿದ್ದಾರೆ, ನೀವು ಅದಕ್ಕೆ ಕೆಲಸವನ್ನು ಮಾಡ್ದೇನೆ ಜನಸಾಮಾನ್ಯರು ಹಲವಾರು ಏನು ಭಾಗ್ಯಗಳನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಅಂದರೆ ತಪ್ಪಾಗಲಾರ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿರೋ ಅಂಥದ್ದನ್ನ ನೀವೆಲ್ಲರೂ ಕಾಣ್ಬೋದು. ಅಂಥವ್ರ ಬಗ್ಗೆ ನೀನು ನನಗೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ, ಆ ಪದಗಳನ್ನ ಮಾತನಾಡ್ಲಿಕ್ಕೆ ಅಸಹ್ಯ ಆಗುತ್ತೆ, ನಾನು ಆ ಪದಗಳನ್ನ ಉಚ್ಚಾರ ಮಾಡೋದಿಲ್ಲ. ಅದನ್ನು ನಿಮ್ಮ ಪಾರ್ಟಿಯವರೇ ಮಾತಾಡ್ತಾ ಇದ್ದಾರೆ, ಇದನ್ನು ಮಾತಾಡಬಾರ್ದಾಯ್ತು. ಇವರು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರೀತಿಯ ವರ್ತನೆ ಬೇಡ. 3 ಸಲ ಮಂತ್ರಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವ್ರ ಬಾಯಿನಲ್ಲಿ ಇಂಥ ಕುಲಗೆಟ್ಟು ಮಾತುಗಳು ಬರ್ಬೋದಾ ಅಂತ ಹೇಳಿ ಅವರ ಪಕ್ಷದಲ್ಲಿ ಇರೋರೇ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನರು ಅವರಿಗೆ ತಕ್ಕ ಬುದ್ಧಿಯನ್ನು ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. 11 ಗಂಟೆಗೆ ಹನುಮಂತಪ್ಪ ಸರ್ಕಲ್ನಿಂದ ತೊಗರಿ ಇದು ಆಜಾದ್ ಪಾರ್ಕ್ವರೆಗೂ ನಾವು ಮೇನ್ ರೋಡಲ್ಲಿ ಮೆರವಣಿಗೆ ಬಂದು ಇಡೀ ಜಿಲ್ಲೆಯಾದ್ಯಂತ ಇಲ್ಲಿ ಜನ ಸೇರ್ತಾ ಇದ್ದಾರೆ, ಅಲ್ಲಿಗೆ ಪ್ರತಿಭಟನೆಯನ್ನು ಮಾಡ್ತೀವಿ.